ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಈ ಒಂದು ಎಲೆಯಿಂದ ಈ ಚಿಕ್ಕ ಉಪಾಯ ಮಾಡಿ ನೀವು ಅನ್ಕೊಂಡಿದ್ದಾಗುತ್ತೆ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಿಂದೂ ಧರ್ಮದಲ್ಲಿ ಅನೇಕ ಮರಗಳು ಮತ್ತು ಸಸ್ಯಗಳಿಗೆ ಪೂಜ್ಯ ಸ್ಥಾನವಿದೆ. ಈ ಮರಗಳಲ್ಲಿ ದೇವರು ಮತ್ತು ದೇವತೆಗಳು ನೆಲೆಸಿದ್ದಾರೆ ಅಂತಾನೆ ನಂಬಲಾಗಿದೆ. ಹಾಗೆ ಅರಳಿ ಮರದಲ್ಲಿ ಅನೇಕ ದೇವರು ಮತ್ತು ದೇವತೆಗಳು ನೆಲೆಸಿದ್ದಾರೆ ಅನ್ನೋ ನಂಬಿಕೆ ಇದೆ. ಹಣಕಾಸಿನ ಸಮಸ್ಯೆಗಳನ್ನು ತೊಡೆದು ಹಾಕುವುದಕ್ಕೆ ಹಾಗೂ ಇನ್ನಿತರೆ ಸಮಸ್ಯೆಗಳ ಪರಿಹಾರಕ್ಕೆ ಇದರ ಎಲೆಗಳ ಪರಿಹಾರಗಳು ಬಹಳ ಪರಿಣಾಮಕಾರಿ ಅನ್ನೋ ನಂಬಿಕೆ ಇದೆ. ಸನಾತನ ಧರ್ಮದಲ್ಲಿ ಅನೇಕ ಮರಗಳು ಮತ್ತು ಸಸ್ಯಗಳಲ್ಲಿ ದೇವತೆಗಳು ನೆಲೆಸಿದ್ದಾರೆ ಮತ್ತು ಅವುಗಳನ್ನು ಪೂಜಿಸೋದ್ರಿಂದ ದೇವರ ಕೃಪೆ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಈ ಸಸ್ಯಗಳಲ್ಲಿ ತುಳಸಿ, ಶಮಿಗಿಡ, ಆಲದ ಮರ, ಅರಳಿ ಮರ ಇತ್ಯಾದಿ ಸೇರಿವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಅರಳಿ ಮರದ ಬಗ್ಗೆ ತಿಳ್ಕೊಳ್ಳೋಣ. ಅರಳಿ ಮರದಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ನೆಲೆಸಿದ್ದಾರೆ ಅಂತ ನಂಬಲಾಗಿದೆ. ಜೊತೆಗೆ ಅರಳಿ ಮರವನ್ನ ಪೂಜಿಸೋದ್ರಿಂದ ಶನಿದೇವ ಮತ್ತು ಲಕ್ಷ್ಮಿಯ ಕೃಪೆಯು ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ. ಜ್ಯೋತಿಷದಲ್ಲಿ ಅರಳಿ ಮರದ ಬಗ್ಗೆ ಕೆಲವು ಪರಿಹಾರಗಳನ್ನ ಹೇಳಲಾಗಿದೆ. ನಿಮ್ಮ ಸಮಸ್ಯೆಗಳನ್ನ ತೊಡೆದು ಹಾಕೋದಕ್ಕೆ ಈ ಪರಿಹಾರಗಳು ತುಂಬಾ ಪರಿಣಾಮಕಾರಿಯಾಗಿವೆ. ಜೊತೆಗೆ ಈ ಮರದ ಪೂಜೆಯಿಂದ ವಿಷ್ಣುವಿನ ಆಶೀರ್ವಾದವೂ ದೊರೆಯುತ್ತೆ. ಅರಳಿ ಎಲೆಗಳ ಪರಿಹಾರ ಮಾಡೋದ್ರಿಂದ ಮುಖ್ಯವಾಗಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರವನ್ನ ಪಡೆಯಬಹುದು ಅಂತ ಹೇಳಲಾಗಿದೆ. ಮಂಗಳವಾರ ಮತ್ತು ಶನಿವಾರದಂದು ಅರಳಿ ಮರದಿಂದ ಎಲೆಯನ್ನ ಕಿತ್ತು ಅದನ್ನ ಗಂಗಾ ನೀರಿನಿಂದ ಅಂದ್ರೆ ನದಿ ನೀರಿನಿಂದ ತೊಳಿಬೇಕು. ನಂತರ ಉಂಗುರದ ಬೆರಳಿನ ಸಹಾಯದಿಂದ ಅರಿಶಿನ ಮತ್ತು ಮೊಸರಿನಿಂದ ಹೌದು ಅಂತ ಬರೀರಿ. ಇದರ ನಂತರ ಈ ಎಲೆಯನ್ನ ಪರ್ಸನಲ್ ಇಟ್ಕೊಳ್ಳಿ. ಪ್ರತಿ ಶನಿವಾರದಂದು ಈ ವಿಧಾನವನ್ನ ಪುನರಾವರ್ತಿಸೋದ್ರಿಂದ ಯಾವುದೇ ಸಮಸ್ಯೆಗಳಿದ್ರೂ ದೂರವಾಗುತ್ತವೆ ಮತ್ತು ಹಣದ ಸಂಬಂಧಿತ ಸಮಸ್ಯೆಗಳು ಕೂಡ ದೂರವಾಗುತ್ತವೆ ಅನ್ನೋ ನಂಬಿಕೆ ಇದೆ. ಅದೇ ರೀತಿ 11 ಅರಳಿ ಎಲೆಗಳನ್ನ ತಗೊಳ್ಳಿ. ಈ ಎಲೆಗಳ ಯಾವುದೇ ಮೂಲೆಯು ಹಾಳಾಗಿರಬಾರದು ಅನ್ನೋದನ್ನ ನೆನಪಲ್ಲಿಡಿ. ಈ ಎಲೆಗಳನ್ನ ತಗೊಂಡು ಅವುಗಳನ್ನ ತೊಳಿರಿ. ನಂತರ ಈ ಎಲೆಗಳ ಮೇಲೆ ಕುಂಕುಮ, ಅಷ್ಟಗಂಧ ಅಥವಾ ಶ್ರೀಗಂಧವನ್ನ ಬೆರೆಸಿ ಶ್ರೀರಾಮನ ಹೆಸರನ್ನ ಬರೀರಿ. ಹೀಗೆ ಮಾಡುವಾಗ ಹನುಮಾನ್ ಚಾಲೀಸವನ್ನ ಪಠಿಸ್ತೀರಿ. ನಂತರ ಈ ಎಲೆಗಳ ಹಾರವನ್ನ ಮಾಡಿ ಹನುಮಾನ್ ದೇವಸ್ಥಾನದಲ್ಲಿ ಅರ್ಪಿಸಿ. ಹೀಗೆ ಮಾಡೋದ್ರಿಂದ ನಿಮ್ಮ ಕೆಲಸಗಳು ಯಾವುದೇ ಅಡೆತಡೆಯಿಲ್ಲದೆ ಪೂರ್ಣಗೊಳ್ಳುತ್ತೆ. ಧಾರ್ಮಿಕ ಗ್ರಂಥಗಳಲ್ಲಿ ಅರಳಿ ಮರದ ಕೆಳಗೆ ಶಿವಲಿಂಗವನ್ನ ಸ್ಥಾಪಿಸೋದ್ರ ವಿಶೇಷ ಪ್ರಾಮುಖ್ಯತೆಯನ್ನ ತಿಳಿಸಲಾಗಿದೆ. ಈ ಮರದ ಕೆಳಗೆ ಸ್ಥಾಪಿಸಲಾದ ಶಿವಲಿಂಗವನ್ನ ನಿಯಮಿತವಾಗಿ ಪೂಜಿಸುವವರು ಎಲ್ಲಾ ಸಮಸ್ಯೆಗಳಿಂದ ಮುಕ್ತಿ ಹೊಂತಾರೆ ಅನ್ನೋ ನಂಬಿಕೆನೂ ಇದೆ. ಇನ್ನು ನಿಮ್ಮ ಋಣದಿಂದ ಮುಕ್ತರಾಗಬೇಕು ಅಂತಂದ್ರೆ ಮಂಗಳವಾರದ ದಿನ ಅರಳಿ ಮರದ ಎಲೆಯನ್ನ ತಗೊಂಡು ಅದರಲ್ಲಿ ಹಳದಿ ಸಿಂಧೂರ ಮತ್ತು ಮಲ್ಲಿಗೆ ಎಣ್ಣೆಯನ್ನ ಇಟ್ಟು ಹನುಮಂತನಿಗೆ ನೈವೇದ್ಯ ಮಾಡಿ ಆ ಸಿಂಧೂರದಿಂದ ತಿಲಕವನ್ನ ಹಚ್ಚಿಕೊಳ್ಳಿ. ಹೀಗೆ ಮಾಡೋದ್ರಿಂದ ಸಾಲದಿಂದ ಮುಕ್ತಿ ಪಡಿಬಹುದು. ನೀವು ಹಣದ ನಷ್ಟವನ್ನ ತಪ್ಪಿಸೋಕೆ ಬಯಸಿದ್ರೆ ಅಥವಾ ನೀವು ಮತ್ತೆ ಮತ್ತೆ ಹಣದ ನಷ್ಟವನ್ನ ಎದುರಿಸ್ತಾ ಇದ್ರೆ ಮಂಗಳವಾರ ಮತ್ತು ಶನಿವಾರದಂದು ಅರಳಿ ಮರದ ಎಲೆಗಳ ಮೇಲೆ ಶ್ರೀಗಂಧದಿಂದ ಲಕ್ಷ್ಮೀ ದೇವಿಯ ಹೆಸರನ್ನ ಬರಿಬೇಕು. ಇದನ್ನ ದೇವಸ್ಥಾನದಲ್ಲಿ ಒಂದು ವಾರ ಇಟ್ಟ ನಂತರ ಮನೆಯಲ್ಲಿಟ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಹಣದ ನಷ್ಟವಾಗೋದಿಲ್ಲ. ಶನಿವಾರದ ದಿನ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಪೂಜೆಯನ್ನ ಮಾಡಿದ ನಂತರ ಮನೆಯ ಹತ್ರ ಇರೋ ಅರಳಿ ಮರದ ಬಳಿ ಹೋಗಿ ಒಂದು ಎಲೆಯನ್ನ ಹಿಡ್ಕೊಂಡು ನಿಮ್ಮ ಕೋರಿಕೆಯನ್ನ ಸಲ್ಲಿಸಿದ್ರೆ ಖಂಡಿತವಾಗಿಯೂ ನೆರವೇರುತ್ತೆ. ಯಾಕಂದ್ರೆ ಎಲ್ಲಾ ದೇವಾನುದೇವತೆಗಳ ವಾಸ ಅರಳಿ ಮರದಲ್ಲಿರುತ್ತೆ. ಅರಳಿ ಮರಕ್ಕೆ ನಮಸ್ಕಾರ ಮಾಡಿ ಅರಳಿ ಮರದ ಕೆಳಗಡೆ ಬಿದ್ದಿರೋ ಎಲೆಯನ್ನ ಮನೆಗೆ ತಗೊಂಡು ಬನ್ನಿ. ನಂತರ ಎಲೆಯನ್ನ ಸ್ವಚ್ಛವಾಗಿ ತೊಳೆದು ಅದರ ಮೇಲೆ ಶ್ರೀಗಂಧದಲ್ಲಿ ಸ್ವಸ್ತಿಕನ್ನ ಬರಿಬೇಕು. ನಂತರ ಕುಂಕುಮ, ಅರಿಶಿನವನ್ನ ಹಚ್ಚಬೇಕು. ಈ ಎಲೆಯನ್ನ ನಿಮ್ಮ ಪೂಜಾ ಮಂದಿರದಲ್ಲಿ ದೇವಿ ಲಕ್ಷ್ಮಿಯ ಫೋಟೋ ಕೆಳಗಡೆ ಇಡಬೇಕು. ಈ ರೀತಿ 7 ಶನಿವಾರ ಮಾಡಿದ್ರೆ ಬಹಳ ಉತ್ತಮ ರೀತಿಯಲ್ಲಿ ಫಲಿತಾಂಶ ಸಿಗುತ್ತೆ. 7 ಶನಿವಾರ ಮುಗಿದ ನಂತರ ಎಲ್ಲಾ ಎಲೆಗಳನ್ನ ಸಂಗ್ರಹ ಮಾಡಿ ಹರಿಯೋ ನೀರಿಗೆ ಬಿಡಬೇಕು. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರೋ ಎಲ್ಲಾ ಕಷ್ಟಗಳು ನಿವಾರಣೆಯಾಗಿ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಸಿಗುತ್ತೆ. ಈಗಿನ ಕಾಲದಲ್ಲಿ ನಮ್ಮ ಸುತ್ತಮುತ್ತ ಇರೋರು ಹಾಗೂ ನಮ್ಮ ಜೊತೆಯಲ್ಲಿರುವವರೇ ಶತ್ರುಗಳಾಗಿರ್ತಾರೆ.
ಕೆಲವೊಮ್ಮೆ ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಹಿತಶತ್ರುಗಳು ಕೂಡ ಇರ್ತಾರೆ. ಇಂತಹ ಶತ್ರುಗಳ ಮನ ಪರಿವರ್ತನೆಯಾಗಬೇಕು ಅಂದ್ರೆ ಶನಿವಾರ ಅಥವಾ ಭಾನುವಾರದ ದಿನದಂದು ಈ ಕೆಲಸವನ್ನ ಮಾಡಬೇಕಾಗುತ್ತೆ. ಶನಿವಾರ ಹಾಗೂ ಭಾನುವಾರದಂದು ಅರಳಿ ಮರದ ಕೆಳಗೆ ಬಿದ್ದಿರೋ ಅರಳಿ ಎಲೆಯನ್ನ ತಗೊಂಡು ಬರಬೇಕು. ಮನೆಗೆ ತಂದ ಅರಳಿ ಮರದ ಎಲೆಯನ್ನ ಶುದ್ಧವಾದ ನೀರಿನಿಂದ ತೊಳೆದು ಶುದ್ಧವಾದ ಬಟ್ಟೆಯಿಂದ ಒರೆಸಬೇಕು. ನಂತರ ದಾಳಿಂಬೆ ಗಿಡದ ಕಾಂಡದ ಕಡ್ಡಿಯನ್ನ ತಗೊಂಡು ಕುಂಕುಮವನ್ನ ಪೇಸ್ಟ್ ರೀತಿ ಮಾಡಿಕೊಂಡು ಅರಳಿ ಎಲೆಯ ಮೇಲೆ ನಿಮಗೆ ತೊಂದರೆಯನ್ನ ಕೊಡ್ತಾ ಇರೋ ಶತ್ರುಗಳ ಹೆಸರನ್ನ ದಾಳಿಂಬೆ ಕಡ್ಡಿಯಿಂದ ಕುಂಕುಮವನ್ನ ಅದ್ದಿ ಅರಳಿ ಎಲೆಯ ಮೇಲೆ ಬರಿಬೇಕು. ಹೆಸರನ್ನ ಬರೆದ ನಂತರ ಓಂ ಹ್ರೀಂ ಶ್ರೀಂ ಕ್ಲೀಂ ನಮಃ ಈ ಮೇಲಿನ ಮಂತ್ರವನ್ನ ಜಪಿಸ್ತಾ ಪಂಚಪಾತ್ರೆಯಲ್ಲಿರೋ ನೀರನ್ನ ಉದ್ಧರಣೆಯಿಂದ 11 ಬಾರಿ ಅರಳಿ ಎಲೆಯ ಮೇಲೆ ಹಾಕಬೇಕು. ನಂತರ ಈ ಅರಳಿ ಎಲೆಯನ್ನ ಯಾರೂ ತುಳಿಯದ ಜಾಗದಲ್ಲಿ ಅಥವಾ ಯಾವುದಾದ್ರೂ ಗಿಡದ ಬುಡದಲ್ಲಿ ಹಾಕಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಶತ್ರು ಬಾಧೆ ಖಂಡಿತವಾಗಿಯೂ ದೂರವಾಗುತ್ತೆ. ವ್ಯವಹಾರದಲ್ಲಿ ನಷ್ಟವನ್ನ ಅನುಭವಿಸ್ತಾ ಇದ್ರೆ ಅಥವಾ ಕೋರ್ಟು ಕಚೇರಿಯ ಅಲೆದಾಟ ತೊಡೆದು ಹಾಕೋದಕ್ಕೆ ಬಯಸೋದಾದ್ರೆ ಶನಿವಾರ 11 ಅರಳಿ ಎಲೆಗಳನ್ನ ತಗೊಂಡು ಅವುಗಳಿಂದ ಹಾರವನ್ನ ತಯಾರಿಸಿ ಶನಿ ದೇವಾಲಯದಲ್ಲಿ ಈ ಹಾರವನ್ನ ಅರ್ಪಿಸಿ. ಹಾರವನ್ನ ಅರ್ಪಿಸುವಾಗ ಓಂ ಶ್ರೀ ಹ್ರನ್ ಶನಿಶ್ಚರಾಯ ನಮಃ ಅನ್ನೋ ಮಂತ್ರವನ್ನ ಪಠಿಸಿ. ಇದನ್ನ ಮಾಡೋದ್ರಿಂದ ನೀವು ಶೀಘ್ರದಲ್ಲೇ ಪ್ರಯೋಜನಗಳನ್ನ ಪಡಿತೀರಿ. ಮಾನಸಿಕ ಶಾಂತಿಗಾಗಿ ಶನಿವಾರ ಅರಳಿ ಬೇರಿಗೆ ನೀರು ಮತ್ತು ಹಾಲನ್ನ ಅರ್ಪಿಸಿ 5 ಸಿಹಿ ತಿಂಡಿಗಳನ್ನು ಕೂಡ ನೀಡಬೇಕು. ಅರಳಿ ಮರವನ್ನ ಪೂಜಿಸಿದ ನಂತರ ಅದರ ಕೆಳಗಡೆ ಕುಳಿತು ಸುಂದರ ಕಾಂಡವನ್ನ ಪಠಿಸಿ ನಂತರ ಅದನ್ನ 7 ಬಾರಿ ಪ್ರದಕ್ಷಿಣೆ ಹಾಕಬೇಕು. ಅದೇ ರೀತಿ ವಾರದ 7 ದಿನಗಳಲ್ಲಿ ಮಂಗಳವಾರ ಅಥವಾ ಶನಿವಾರದಂದು ಅರಳಿ ಮರದಿಂದ ಎಲೆಯನ್ನ ಕಿತ್ತು ಗಂಗಾಜಲದಿಂದ ತೊಳಿಬೇಕು. ನಂತರ ಅದರ ಮೇಲೆ ಅರಿಶಿನ ಮತ್ತು ಮೊಸರಿನೊಂದಿಗೆ ಉಂಗುರದ ಬೆರಳಿನ ಸಹಾಯದಿಂದ ಹೀಂ ಅಂತ ಬರಿಬೇಕು. ನಂತರ ದೀಪವನ್ನ ಬೆಳಗಿಸಿ ಮತ್ತು ಎಲೆಯನ್ನ ನಿಮ್ಮ ಪರ್ಸ್ನಲ್ಲಿಡಿ. ಪ್ರತಿ ಶನಿವಾರ ಈ ವಿಧಾನವನ್ನ ಪುನರಾವರ್ತಿಸೋದ್ರಿಂದ ಜೀವನದಲ್ಲಿನ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ. ಹಳೆಯ ಎಲೆಗಳನ್ನ ಪವಿತ್ರ ಸ್ಥಳದಲ್ಲಿ ಇಡಬೇಕು. ಅರಳಿ ಮರವನ್ನ ನೆಡೋದ್ರಿಂದ ವ್ಯಕ್ತಿಯು ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳನ್ನ ಎದುರಿಸಬೇಕಾಗಿಲ್ಲ ಅನ್ನೋ ನಂಬಿಕೆ ಇದೆ. ಅರಳಿ ಮರಕ್ಕೆ ನಿಯಮಿತವಾಗಿ ನೀರು ಹಾಕಿ. ಅರಳಿ ಮರವು ಬೆಳೆದಂತೆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಇದೆ. ಈಗಾಗಲೇ ಹೇಳದಂತೆ ಗ್ರಂಥಗಳಲ್ಲಿ ಅರಳಿ ಮರದ ಕೆಳಗಡೆ ಶಿವಲಿಂಗವನ್ನ ಸ್ಥಾಪನೆ ಮಾಡೋದಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ. ಈ ಮರದ ಕೆಳಗಿರೋ ಶಿವಲಿಂಗವನ್ನ ನಿತ್ಯವೂ ಪೂಜಿಸಬೇಕು ಅನ್ನೋದನ್ನ ನೆನಪಲ್ಲಿಟ್ಕೊಳ್ಳಿ. ಇದರಿಂದ ಆ ವ್ಯಕ್ತಿಯ ಜೀವನದ ಎಲ್ಲಾ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ. ವೀಕ್ಷಕರೇ, ನೋಡಿದ್ರಲ್ವಾ, ಈ ಒಂದು ಎಲೆಯಿಂದ ಈ ಚಿಕ್ಕ ಉಪಾಯ ಮಾಡಿ ನೀವು ಅಂದ್ಕೊಂಡಿದ್ದಾಗುತ್ತೆ ಅನ್ನೋ ಕುತೂಹಲಕಾರಿ ಮಾಹಿತಿಗಳನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೇನೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.